ಇದು ನಿಮ್ಮ ಪರ್ವ ಟಿವಿಯ ಸ್ಪೆಷಲ್ ಸ್ಟೋರಿ. ಕೊಚ್ಚಿ ಹೋದ ರಸ್ತೆಗಿಲ್ಲ ಮುಕ್ತಿ. ಮಹಿಳೆಯರು ಮಕ್ಕಳಿಗೆ ಪಜಿತಿ. ಕ್ಯಾರೆ ಅನ್ನುತ್ತಿಲ್ಲ ಅಧಿಕಾರಿಗಳು ಶಾಸಕರು. ಸ್ನೇಹಿತರೆ, ಪರ್ವ ಟಿವಿಗೆ ಸ್ವಾಗತ. ಜಿಲ್ಲೆಯಲ್ಲಿ ಹಿಂದೆಂದು ಕಾಣದ ರೀತಿಯಲ್ಲಿ ಮಳೆರೆಯ ಆರ್ಭಟಿಸಿದ ಪರಿಣಾಮ ಹಲವೆಡೆ ರಸ್ತೆಗಳು ಕೊಚ್ಚಿ ಹೋಗಿವೆ. ಹಲವು ಕೆರೆಗಳು ನಾಲೆಗಳು ಹಾಳಾಗಿದ್ದು ಅವುಗಳ ದುರಸ್ತಿಗೆ ಮತ್ತೆ ಮಳೆ ಆದರೆ ತೊಂದರೆ ಆಗಬಹುದು ಎಂದು ವಿಳಂಬ ಮಾಡುತ್ತಿರುವುದಾಗಿ ಅಧಿಕಾರಿಗಳು ಹೇಳುತ್ತಾರೆ. ಆದರೆ ರಸ್ತೆಗಳ ದುರಸ್ತಿಗೂ ಇದೇ ನೆಪ ಹೇಳಿಕೊಂಡು ಕಾಲನುಕ್ಕುತ್ತಿರುವ ಪರಿಣಾಮ ತಾಲೂಕಿನ ಯಮದೂರು ಅಂಗರಾಪುರದ ನಡುವೆ ಸಂಚಾರಕ್ಕೆ ಜನತೆ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹೌದು, ಯಮದೂರು ಹಾಗೂ ಅಂಗರಾಪುರದ ನಡುವೆ ಹಳ್ಳದ ಬಳಿ ರಸ್ತೆಯ ಸುಮಾರು 100 ಮೀಟರ್ ರಸ್ತೆ ಕೊಚ್ಚಿ ಹೋಗಿ 20 ದಿನಗಳೇ ಉರುಳಿವೆ. ರಸ್ತೆ ಇಲ್ಲದ ಪರಿಣಾಮ ಜನತೆ ಪಕ್ಕದ ಹಳ್ಳದಲ್ಲಿ ಇಳಿದು ಸಂಚರಿಸಬೇಕಿದೆ. ಈ ರಸ್ತೆ ಮಳವಳ್ಳಿ ಪಟ್ಟಣದಿಂದ ರಾಗಿಬೊಮ್ಮನಹಳ್ಳಿ, ಯಮದೂರು, ಅಂಗರಾಪುರ, ವಡಕೆಪುರ, ಹವೇರಹಳ್ಳಿ, ನೆಲಿಗೆರೆ ಮಾರ್ಗವಾಗಿ ಪೂರಿಗಾಲಿ ಮತ್ತು ನರಸೀಪುರಕ್ಕೆ ಸಂಪರ್ಕಿಸುವ ಮುಖ್ಯ ರಸ್ತೆಯಾಗಿದೆ. ರಸ್ತೆ ಕೊಚ್ಚಿ ಹೋಗಿರುವುದರಿಂದ ಈ ವ್ಯಾಪ್ತಿಯ ಜನತೆ ಮಳವಳ್ಳಿ ಪಟ್ಟಣ ತಲುಪಲು ರಾವಣಿ ಮಾರ್ಗ ಮತ್ತು ಸುಜ್ಜಲೂರು ಚನ್ನಪಿಳ್ಳೆಕೊಪ್ಪಲು ಮಾರ್ಗದಲ್ಲಿ ಅಂದರೆ ಸುಮಾರು 12 ಕಿಲೋಮೀಟರ್ ಬಳಸಿಕೊಂಡು ಬರಬೇಕಾದ ದುಸ್ಥಿತಿ ನಿರ್ಮಾಣವಾಗಿದೆ. ಇದರಿಂದ ಜನರ ಸಮಯ, ಇಂಧನ ಅಪಾರ ಪ್ರಮಾಣದಲ್ಲಿ ಪೋಲಾಗುತ್ತಿದೆ. ರಸ್ತೆ ಕೊಚ್ಚಿ ಹೋಗಿರುವ ಪರಿಣಾಮ ಈ ರಸ್ತೆಯಲ್ಲಿ ಬಸ್ಸು, ಆಟೋಗಳ ಸಂಚಾರ ಸ್ಥಗಿತವಾಗಿದೆ. ಹಾಗಾಗಿ ಪಟ್ಟಣ ಅಥವಾ ಇತರೆ ಕಡೆಗಳಿಂದ ಸಂಚರಿಸಲು ಬಸ್ಸು, ಆಟೋಗಳನ್ನು ಅವಲಂಬಿಸಿದ ಬಡಜನತೆ ಈಗ ನಿತ್ಯ ಪಾದಯಾತ್ರೆ ಮಾಡಬೇಕಾದ ದುಸ್ಥಿತಿ ನಿರ್ಮಾಣವಾಗಿದೆ. ಒದ್ದಾಡ್ಬೇಕು, ಬೀಳಿಸ್ಬೇಕು ಅನ್ಸುತ್ತೆ. ಇದು ಮೋಟು ಕಣ್ರಿ, ಮೋಟು ನೋಡಿದ್ದೀವಿ, ಮೋಟು ತರೋ ಮೋಟು ತಡೋದು. ಅದಕ್ಕೆ ಸರಿ ಕೊಡ್ತೀನಿ ನಾನು, ಸರಿ ಕೊಡ್ತೀನಿ, ಸರಿ ಕೊಡ್ತೀನಿ. ಇದು ಸರ್ ಗೇಟ್ ಮಾಡ್ರಿ, ಹತ್ತಮ್ಮ ಗಾಡಿ ಸ್ಟಾರ್ಟ್ ಮಾಡ, ಗಾಡಿ ಸ್ಟಾರ್ಟ್ ಮಾಡ ಮಗ, ಗಾಡಿ ಸ್ಟಾರ್ಟ್ ಮಾಡ್ಲ. ಹಿಂದ್ಗಡೆ ಎರಡು ಬಿಡುತ್ತೆ, ಅಪ್ಪ ಇಟ್ಕೋಬೇಡ. ನನ್ನ ಹೆಸರು ಅಭಿ ಅಂತ ಹೇಳ್ತಾ ಇದ್ದೀನಿ. ಇವಾಗ ಪಟ್ಟಣ ಮಾಡ್ಬೇಕು, ನಮ್ ಕಾಲೇಜು ಸ್ಕೂಲ್ಗೆ ಹೋಗಕ್ಕೆ ಬಾರಿ ತೊಂದರೆ ಆಯ್ತದ. ನಮ್ ಅಲ್ಲಾಣ್ ಬಳಸ್ಕೊಬರ್ಬೇಕು, ಬಾರಿ 10 ಕಿಲೋಮೀಟರ್ ದೂರ ಆಯ್ತ ನಮ್ಗ. ಯಾವ್ರವ್ರು? ಅಂಗರಾಪುರದವ್ರು, ಇಲ್ಲೇ ರಾಯಬೊಮ್ಮಳಿ ಪಕ್ಕ ಅಂಗರಾಪುರ. ಇವಾಗ ನಮ್ಮ ಅರ್ಧ ವರ್ಷ ಪರೀಕ್ಷೆ ಬರೀಬೇಕು, ನಮ್ಗೆ ದೂರ ಆಯ್ತ ಹೋಗಕ. ಲೇಟ್ ಆರ ಅಲ್ಲಿ ಕುಣಿಸೋದಿಲ್ಲ ಎಕ್ಸಾಮ್ ಬರೀಕೆ, ಜಲ್ದಿ ಮಾಡಿಸಿ ಸೇತ್ಮ್ಯ. ಅಲ್ಲೆಲ್ಲ ತಳ್ಬೇಕಾಯ್ತ, ಪಕ್ಕದಲ್ಲಿ ತಳ್ಳುಕು ಆಗಲ್ತು, ಪಟ್ಪಾಟ್ನ ಮಾಡಿಸಿ. ಕಾರು, ಸ್ಕೂಟರ್, ಇತರೆ ವಾಹನಗಳು ಇರುವವರು ಬಳಸಿಕೊಂಡು ಬರುತ್ತಾರೆ. ಆದರೆ ನಾವೇನು ಮಾಡಲು ಸಾಧ್ಯ? ನಡೆದುಕೊಂಡು ಹಳ್ಳಕೊಳದ ನಡುವೆಯೇ ಸಂಚರಿಸಬೇಕಿದೆ ಎನ್ನುತ್ತಾರೆ ಜನತೆ. ಹಳ್ಳದಲ್ಲಿ ನಡೆದುಕೊಂಡು ಹೋಗುವಾಗ ಕೊಂಚ ಯಾಮಾರಿದರೂ ಆಸ್ಪತ್ರೆ ಸೇರಬೇಕಾದ ಆತಂಕವಿದೆ. ಇನ್ನು ಶಾಲಾ ಕಾಲೇಜುಗಳಿಗೆ ತೆರಳುವ ವಿದ್ಯಾರ್ಥಿಗಳು ಬಳಸಿಕೊಂಡು ಹೋದರೆ ಸಮಯ ಹೆಚ್ಚಾಗಿ ಬೇಕಾಗುತ್ತದೆ ಎಂಬ ಕಾರಣದಿಂದ ಹಳ್ಳದಲ್ಲೇ ನಡೆದುಕೊಂಡು ತಿರುಗಾಡುತ್ತಿದ್ದಾರೆ. ನಿಮ್ಮ ಹೆಸರು? ವೆಂಕಟೇಶ್ ಅಂತ. ಹೇಳಿ, ಏನ್ ಸಮಸ್ಯೆ ಇಲ್ಲಿ? ಇಲ್ಲಿ ಬಾಳ ಕಷ್ಟ, ಇಲ್ಲಿ ಜನಗಳಿಗ ಭಾರಿ ತೊಂದ್ರೆ ಆಗ್ಬಿಟ್ಟದ. ಇಲ್ಲಿ ತಿರ್ಗಾಡಕ್ಕ ಮಕ್ಕ ಸ್ಕೂಲ್ಗೆ ಹೋಗೋರ್ಗೆಲ್ಲ ತೊಂದ್ರೆ, ಯಾರು ಮನ್ಸ್ ಕೊಡ್ತಾ ಇಲ್ಲ ಇದ ಮಾಡೋಕ. ಎಷ್ಟು ದಿನ ಆಯ್ತು ಇದಾಗಿ? ಮಾ ಏನೇನೋ 15 ದಿನ ಮೇಲಾಯ್ತು. ಹಳ್ಳ ಬಂದಿದಾಗ ಒಡೆದೋಯ್ತು, ಯಾರು ನೋಡೋರಿಲ್ಲ ಕೇಳೋರಿಲ್ಲ. ಇಲ್ಲಿ ಬರ್ತಾರ, ನೋಡ್ಕೊಂಡು ಹೋಯ್ತಾರ. ಯಾರ್ಯಾರು ಹೇಳಿದ್ರು ನಿಮ್ ಕಷ್ಟ ಸುಖನ? MLA ಅವ್ರು ಬಂದಿದ್ರು, ಅಂದಾನಿ ಅವರು, ತಿರ್ಗಾ ತಹಸೀಲ್ದಾರ್ ಎಲ್ಲ ಬಂದು ನೋಡ್ಕೋದ್ರು, ಇವರು ಸಿರ್ಸ್ತಾರ್ ಎಲ್ಲ ಬಂದು ನೋಡ್ಕೋದ್ರು. ಯಾರು ಮನ್ಸ್ ಪಡ್ತಾ ಇಲ್ಲ, ಇನ್ನು ಗಮನನೇ ಪಡ್ತಾ ಇಲ್ಲ ಇದ. ಹುಡುಗರಿಗೆಲ್ಲ ಸ್ಕೂಲ್ ಹೋಗಿ ಹುಡುಗರಿಗೆಲ್ಲ ಭಾರಿ ತೊಂದರೆ ಆಗ್ಬಿಟ್ಟದೆ. ಜನಗಳೆಲ್ಲ ಬಿದ್ದು ಬಿದ್ದು, ಈಗ ಆಂಬುಲೆನ್ಸ್ ಬಂದು 2 ಸಾರಿ ಇಬ್ರು ಎತ್ಕೋಯ್ತು. ಹೌದಾ? ಬಿದ್ದುಬಿಟ್ಟು ಇಲ್ಲಿ ಇವತ್ತು. ಅವಶ್ಯಕತೆ ಏನ್ ಬಂತು? ಅವ್ರು ಗೆದ್ದಿಲ್ವಾ ಗೆಲ್ಸಿಲ್ವಾ, ಅವ್ರ ಬಂದು ನೋಡ್ಕೊಂಡ್ ಮಾಡ್ಬೇಕು. ನಾವೇ ಯಾವ್ದು ಎಲ್ಲಾನು ನಾವೇ ಹೇಳಕ್ಕದ್ದ. ನಮ್ಮಿಂದಲೇ ಮಳೆ ಬೆಳೆ ಚೆನ್ನಾಗಿ ಆಗಿದೆ ಎಂದು ಹೇಳಿಕೊಳ್ಳುವ ಶಾಸಕ ಡಾಕ್ಟರ್ ಕೆ ಅನ್ನದಾನಿ ಅವರು ತಾವೇ ಸುರಿಸಿದ ಭಾರಿ ಮಳೆಯಿಂದಾಗಿ ಆಗಿರುವ ಅನಾಹುತದ ಬಗ್ಗೆ ತುಡಿಬಿಚ್ಚುತ್ತಿಲ್ಲ. ಶಾಸಕರೇ ಮೌನವಾಗಿದ್ದ ಮೇಲೆ ಅಧಿಕಾರಿಗಳು ಎಚ್ಚರಗೊಳ್ಳುತ್ತಾರೆ ಎಂಬುದು ಹಾಸ್ಯಾಸ್ಪದವಾದಿತ್ತು.
ಸಮಸ್ಯೆಲ್ಲ ಅಷ್ಟೇ ಅಲ್ಲಿ ಗಾಡಿ ಹೋಯ್ತಾರ ಅವ್ರ ಗಾಡಿ ನಾನು ಒಂದ್ಮೇಲೆ ನಡೆದು ನೋಡ್ನಿ ಹೋಗ್ಬೋದು ಬಾಮಗ ಹೋಗ್ಬೋದು ಹಂಗೆ ಅದಿಲ್ಲ ಬರ್ಬೇಕು ಮುಳ್ಳು ಚಪ್ಪಲಿ ಕಳ್ಕೋಬೇಕು ಚಪ್ಪಲಿ ಇದ್ರೆ ಇದಕ್ಕನ ಮುಳ್ಳಿಲ್ಲ ಹೋಗವ ಬಸ್ಕನ ಹೋಗುವ ಹಂಗ ಬಟ್ಟೆ ಹಿಡ್ಕೊಂಬಕ ಎತ್ತಿ ತಮ್ಮ ಏನಪ್ಪ ಗಾಡಿ ಕೇಳಿದ್ರು ತಡಪ್ಪ ತಡಪ್ಪ ನಾನು ಗಾಡಿ ತಗೊಂಡ್ತೀನಿ ಸರ್ ಕೇಳ್ಕೊಡು ತಡ ಇಲ್ಲಿ ಕೊಡ್ತೀನಿ ತಡ ಆ ಕಲ್ ತಗೊಂಡ್ರು ಅಂತ ಬಾಮಂತ ನೋಡಿ ನಮ್ಮ ಅಭಿವೃದ್ಧಿ ಅಧಿಕಾರದಂತ ನಮ್ಮ ಅಂದಾನೆ ಸಾಹೇಬರು ಕಾಲಕಾಲಕ್ಕೆ ಮಳೆ ಅಂತ ಬೀಳ್ತಾ ಇದೆ ನೋಡಿ ಅಂದ್ರೆ ಜಾಸ್ತಿ ಮೋಸ್ಟ್ಲಿ ಅವ್ರ ಆಸೆಯವರಿಂದ ನಮ್ಗೆಲ್ಲ ಮಳೆ ಬೆಳೆ ಎಲ್ಲ ಆಗ್ತಾ ಇರ್ಬೋದು ಮಳೆ ಆಗ್ತಾ ಇದೆ ಬೆಳೆಯಲ್ಲಿ ಬೆಳೆ ಎಲ್ಲ ಕೊಚ್ಕೊಂಡು ಹೊಂಟಾಯ್ತಾ ಇದೆ ನೋಡಿ ಇಲ್ಲಿ ನೆಕ್ಸ್ಟ್ ಇನ್ನು 5 ವರ್ಷ ಆದ್ಮಂತು ನೆಕ್ಸ್ಟ್ ಮಳೆ 5 ವರ್ಷದಿಂದ ಸಾಕಾಗ್ಬಿಟ್ಟಿದೆ ನಮ್ಗೆ ನೆಕ್ಸ್ಟ್ ಏನಾದ್ರು ಅವ್ರನ್ನ ಓಟ್ ಹಾಕ್ಬಿಟ್ರೆ ಇದೆಲ್ಲ ಗುಂಡಿ ಹೋಗಿದೆ ನೆಕ್ಸ್ಟ್ ನಮ್ಮ ಬದುಕೆ ಮುರಾ ಬಟ್ಟೆ ಹಾಕ್ಬಿಟ್ರೆ ಕಷ್ಟ ಅಂತ ಅದರಿಂದ ಮಳೆ ಜನಗಳಿಗೆ ಅರ್ಥ ಮಾಡ್ಕೊಳ್ಳಿ ನಾನಂತೂ ಓಟ್ ಹಾಕಲ್ಲ ನೀವು ಬೇಕಾದ್ರೆ ಹಾಕೊಳ್ಳಿ ಹಾಕೊಂಡು ಅಭಿವೃದ್ಧಿ ಬೇಕಾದ್ರೆ ತೋರಿಸ್ಕೊಳ್ಳಿ ಒಟ್ಟಾರೆ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಈ ವ್ಯಾಪ್ತಿಯ ಜನತೆ ನಿತ್ಯವೂ ಪರದಾಡುತ್ತಿದ್ದಾರೆ ಇನ್ನಾದರೂ ರಸ್ತೆಯನ್ನು ದುರಸ್ತಿ ಮಾಡಿಸಿ ಜನರಿಗೆ ನೆಮ್ಮದಿ ಕಲ್ಪಿಸುವರೇ ಎಂಬುದನ್ನು ಕಾದು ನೋಡಬೇಕಿದೆ ನೋಡಿ ಈ ಮಾರ್ಗವಾಗಿ ಮಕ್ಕಳು ಹೇಳಿದ್ರು ಶಾಲೆಗೆ ಹೋಗ್ಬೇಕು ಇವ್ರ ಮಕ್ಕಳು ಹಿಂಗೆ ಹೇಳದತ್ತರ MLA ಮಕ್ಕಳಾಗ್ಬೋದು MP ಮಕ್ಕಳಾಗ್ಬೋದು ಇವ್ರು ಹಿಂಗೆ ಹೇಳದತ್ತರ ಇವ್ರ ಮನೆಗಳ ಹತ್ರ ನಾಲ್ಕು ಕಾರ್ ನಿಂತಿರ್ತವೆ ಇವ್ರ ಮಕ್ಕಳನ್ನ ಸ್ಕೂಲ್ ಕರ್ಕೋ ಹೋಗೊಂದು ಕರ್ಕೋ ಬರಕೊಂದು ಅದೇ ಬಡವ್ರ ಮಕ್ಕಳಾದ್ರೆ ನೋಡಿ ಈ ತರ ಹಳ್ಳ ಕೊಳ್ಳ ಹಾಯ್ಕೊಂಡು ರಸ್ತೆ ಗಿಸ್ತೆ ದಾಟ್ಕೊಂಡು ಈಗ ಯಾರು ಗೊತ್ತೋ ಹಿಂಗ್ ಆ ಹುಡುಗ ಇಲ್ಲಿ ಇಳಿದ್ನಪ್ಪ ಮಿಸ್ ಬಿದ್ದ ಅವ್ನ ಕೈಯೇ ಮುರಿದೋಯ್ತು ಯಾರು ಬರ್ತಾರೆ ಮಾಡಕ್ಕೆ ಇಲ್ಲ ಅಲ್ಲೆಲ್ಲ ಒಂದು ಆವೇ ಬಂತು ಯಾರು ಬರಲ್ಲ ಜವಾಬ್ದಾರಿ ತಗೊಳಕ್ಕೆ ನಮ್ಮ ಮಕ್ಕಳ ಜವಾಬ್ದಾರಿ ನಾವೇ ತಗೋಬೇಕು ನಾನು ಹೇಳದೇನ್ ಗೊತ್ತಾ ನೀವು ಪಕ್ಷ ಪಕ್ಷ ಅಂತ ಕಚ್ಚಾಡ್ಕೊಂಡು ಹೊಡೆದಾಡ್ಕೊಂಡು ಸಾಯೋದ ಮೊದಲು ಬಿಡಿ ಯಾವ ಪಕ್ಷದಾರಾಗ್ಲಿ ನೀವ್ ಗೆದ್ರಿಯಾ ಅವನು ಸಪೋರ್ಟ್ ಕೊಡು ಅವ ಅಭಿವೃದ್ಧಿ ಮಾಡ್ತಾನೆ ಅವ್ನ ಗೆದ್ರ ನಿನ್ ಸಪೋರ್ಟ್ ಕೊಡ್ತಾನೆ ನೀವ್ ಅಭಿವೃದ್ಧಿ ಮಾಡಿ ನೀವೇ ಕಿತ್ತಾಡ್ಕೊಂಡು ಎಂತದ ಕೊಳ್ಳೆ ಹೊಡ್ಕೊಂಡು ಕಮಿಷನ್ ತಗೊಂಡು ಲಂಚ ತಗೊಂಡು ನೀವೇ ಮಾಡಬಾರ್ದು ಮಾಡ್ಕೊಂಡು ನಿಂತ್ಕೊಂಡ್ರೆ ಜನಗಳ ಕಷ್ಟ ನೋಡೋರು ಯಾರು ಅದ್ ಯಾವ ಧೈರ್ಯ ಅಂದ್ಮೇಲೆ ಬಂದು ಓಟ್ ಕೇಳ್ತೀರಿ ಕೆಲಸ ಮಾಡ್ಲಿಲ್ಲ ಅಂತಂದ್ಮೇಲೆ ನೀವು ಓಲಿ ನಿಮ್ಗೆ ರೈಟ್ ಸರ್ ಏನಾಯ್ತಾ ಈ ಸಮಸ್ಯೆ ಸರ್ ಇವಾಗ ಎಷ್ಟು ದಿನ ಸರ್ ಇದಾಗಿರೋದು ಸರ್ ಸಮಸ್ಯೆ ಇನ್ನೇನಿದು ಹತ್ರ ಒಂದ್ ತಿಂಗಳೇ ಆಯ್ತು ಈ ಸೇತುವೆ ಕೊಚ್ಚೋಗಿ ಈಗ ಹೆಚ್ಚು ಕಡಿಮೆ ಇವಾಗ ಮಳೆ ಎಲ್ಲ ಸ್ವಲ್ಪ ಜೋರಾಗಿ ಮಾರ್ಕಲ್ಲು ಕೆರೆ ತುಂಬಿ ಕೋಡಿ ಬಿದ್ದು ರಸ್ತೆನೆ ಕೊಚ್ಕೊಂಡು ಹೋಯ್ತು ನಾನು ಹೇಳದೇನ್ ಗೊತ್ತಾ ಈ ಸೇತುವೆ ಕಾಮಗಾರಿ ಮಾಡಿದ್ನಲ್ಲಪ್ಪ ಪುಣ್ಯಾತ್ಮ ಅವ ಕರೆಕ್ಟ್ ಆಗಿ ಅಡಿಗೆ ಬೋರ್ಡ್ರೋಸ್ ಇದು ಹಾಕ್ಬಿಟ್ಟು ಕರೆಕ್ಟ್ ಆಗಿ ಅವ ಫಿಲ್ ಮಾಡಿ ರೋಡ್ ಮಾಡಿದ್ರೆ ಈ ರೋಡ್ ಯಾಕೆ ಕೊತ್ತಿತ್ತು ಅದಕ್ಕೆ ಆ ರೋಡ್ ಕೊಟ್ಲಿಲ್ಲ ಈ ಸೇತುವೆ ಕಾಮಗಾರಿ ಮಾಡದಂತ ಯಾವನಿದಾನ ಅವನು ಇಂಜಿನಿಯರು ಅವನು ಕರೆಕ್ಟ್ ಆಗಿ ಅಡಿಗೆ ಜಲ್ಲಿನ ಬೋರ್ಡ್ರೋಸ್ ಹಾಕಿ ಪಕ್ಕ ದಿಂಡ್ ಕಟ್ಟಿ ರೋಡ್ ಮಾಡಿದ್ರೆ ಯಾಕೆ ಈ ರೋಡ್ ಕೊತ್ತಿತ್ತು ಈ ನೋಡಿ ಈ ಸೇತುವೆ ಮಾಡವನೆ ಆ ಸೇತುವೆ ಆಲ್ರೆಡಿ ವಾಲದೆ ನೋಡಿ ಆ ಕಡೆ ತೋರಿಸಿ ಈ ತರ ಕಳಪೆ ಕಾಮಗಾರಿಗಳು ಮಾಡೋದು 5 ಲಕ್ಷ ಆಗತ್ತೆ 10 ಲಕ್ಷ ಬಿಲ್ ಬರ್ಸ್ಕೊಳ್ಳೋದು ಉದ್ದಾರ ಆಗದೆ ಏನ್ ಮಾಡ್ತಾರೆ MLAಗಳ ಮಕ್ಕಳು MPಗಳ ಮಕ್ಕಳು ಇಂಜಿನಿಯರ್ ಮಕ್ಕಳು ರೈತರ ಮಕ್ಕಳು ಉದ್ದಾರ ಆಗೋದ್ರಿ ಈಗ ಅಪ್ಪ ಅವ್ರದ್ದು ಕಬ್ಬು ಇಲ್ಲಿರೋ ಜಲ್ಲಿ ಕಲ್ಲು ಕಬ್ಬೆಲ್ಲ ಅಲ್ಗೋಗಿ ಆ ಕಬ್ಬನ ಗದ್ದೆಲ್ ಕೂತದೆ ಅದ್ ಕ್ಲೀನ್ ಮಾಡಿಸ್ಬೇಕಾದ್ರೆ ಅವ್ನ್ಗೆ ಎಷ್ಟು ತಿನ್ನಬೇಕು ಈಗ ಅವನಿಗಾಗಿರೋ ನಷ್ಟ ತುಂಬಿಕೊಡೋರು ಯಾರು ಯಾರಾದ್ರೂ ಕೇಳಿದಾರ ಅವನ್ನ ಏ ತಡಪ್ಪ ನಿನ್ ಗದ್ದೆ ಪರಿಸ್ಥಿತಿ ಹಿಂಗಾಗದೆ ನಿನ್ ಕಷ್ಟವೇನು ಇದೇನು ಅಂತ ಅವನ್ ಕಷ್ಟ ಅವನಿಗೆ ಗೊತ್ತ ಅವ್ನು ಸಾಲ ಮಾಡಿರ್ತಾನೆ ಬಡ್ಡಿ ಕಟ್ತಾ ಇರ್ತಾನೆ ಯಾವನಾರ ಸಾಲ ಕೊಟ್ಟಿರೋ ಬಂದು ಮನೆ ಹತ್ರ ನೀನು ನಿಮ್ಮವ್ವ ನಿಮ್ಮಪ್ಪ ಅಂದ್ರೆ ಅವ್ ಅನ್ಸ್ಕೋಬೇಕು ಯಾಕೇಳಿ ಅವ್ನು ಸಾಲ ಮಾಡಿ ಬಂಡವಾಳ ಹಾಕಿರ್ತಾನೆ ಇಲ್ಲಿ ಕೊಚ್ಕೋ ಹೋಗಿರೋದು ಇದ್ ಮಾಡಿರೋದು ಸಾಲ ಕೊಟ್ಟವ್ನು ಕೇಳಲ್ಲ ಅವ್ನ್ಗೆ ಏನೋ ದುಡ್ಡು ಕೊಟ್ಟಿರ್ತಾನೆ ಅವ್ನು ದುಡ್ಡು ಬೇಕು ಇವನ್ ಪಾಪ ಕಬ್ ಬೆಳೆದಿರ್ತೀನಿ ಕಬ್ ಬಾರ್ಬಿಟ್ಟು ದುಡ್ಡು ಕೊಡ್ತೀನಿ ಅನ್ನೋ ಧೈರ್ಯ ಅಂದ್ಮೇಲೆ ಸಾಲ ಇಸ್ಕೊಂಡಿರ್ತಾನೆ ಈ ಪರಿಸ್ಥಿತಿ ಆದ್ರೆ ಯಾರು ದುಡ್ಡು ಕೊಡೋರು ಅವ್ನಿಗೆ ಸಾಲ ಕಟ್ಟೋರು ಯಾರು ವಾಪಸ್ಸು ಇವೆಲ್ಲ ನಮ್ಮ ರಾಜಕಾರಣಿಗಳು ಕಣ್ಣು ಬೀಳಲ್ಲ ಹೋಗ್ಲಿ ಈಗ ಮಳವಳ್ಳಿಲೆ ಆ ಒಂದು ದುಡ್ಗಿ ಮೇಲೆ ಅತ್ಯಾಚಾರ ಆಯ್ತು ಎಷ್ಟು ಜನ MLAಗಳು ಹೋಗಿ ನಿಂತ್ಕೊಂಡು ಈಗ ಅವ್ನು ಗಲ್ ಶಿಕ್ಷೆ ಕೊಡಿಸಿದ್ರು ಬಡವ್ರ ಮಕ್ಕಳ ಮೇಲೆ ಆದ್ರೆ ಯಾರು ಕೇಳಲ್ಲ ಸ್ವಾಮಿ ಯಾರು ಮುಂದೆ ಬರಲ್ಲ ಎಲ್ಲ MLAಗಳ ಮಕ್ಕಳು MPಗಳ ಮಕ್ಕಳ ಮೇಲೆ ಏನಾದ್ರು ಆಗ್ಬಿಟ್ರೆ ನೋಡಪ್ಪ ದೇಶಕ್ಕೆ ದೇಶನೇ ನಿಂತು ಬಿಡ್ತದೆ ಫಸ್ಟ್ ನಮ್ ಜನ ಬುದ್ಧಿ ಕಲಿಬೇಕು ನಮ್ ಜನ MLA MPಗಳ ಮನೆ ಹತ್ರ ಹೋಗೋದು ನಿಲ್ಲಿಸ್ಬೇಕು ಅವ್ರನ್ನ ನಮ್ಮ ಮನೆ ಹತ್ರ ಬರಂಗ್ ಮಾಡ್ಕೋಬೇಕು ಅವತ್ತಿಗೆ ದೇಶ ಉದ್ದಾರ ಆಯ್ತದೆ ಯಾವತ್ತು ಒಬ್ಬ MLA ಮಗ MP ಮಗ ಗೌರ್ಮೆಂಟ್ ಸ್ಕೂಲಲ್ಲಿ ಓದ್ತಾನೋ ಅವತ್ತು ಉನ್ನತವಾದ ಶಿಕ್ಷಣ ಗೌರ್ಮೆಂಟ್ ಸ್ಕೂಲಲ್ಲಿ ಸಿಗ್ತದೆ ನಮ್ಮ ಈ ಸ್ಟೋರಿ ಇಷ್ಟವಾಗಿದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ
ಜೊತೆಗೆ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು. ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ.